ರಾಮುಲು ಅವರು ಎರಡೆರಡು ಮೂರು ಮೂರು ಬಾರಿ ಈ ರಾಜ್ಯಕ್ಕೆ ಮರು ಚುನಾವಣೆಗಳನ್ನು ಅವರು ಮಾಡಿದ್ದಾರೆ. ಒಂದು ಅವರು ಬಿಜೆಪಿಯನ್ನು ತೊರೆತು ಬಿಎಸ್ಆರ್ ಪಾರ್ಟಿಯನ್ನು ಮಾಡಿ ಆ ಒಂದು ಬೈ ಎಲೆಕ್ಷನ್ ಮಾಡಿದ್ರು. ಇವತ್ತು ಎಂಪಿ ಆಗಿ ಆ ಜಾಗನ ಖಾಲಿ ಮಾಡಿ ಇವಾಗ ಮತ್ತೆ ಇದು ಮಾಡಿದ್ದಾರೆ. ಇವಾಗ ಕೇವಲ ನಾಲ್ಕು ತಿಂಗಳಿದೆ, ನಾಲ್ಕು ತಿಂಗಳಕ್ಕೆ ಒಂದು ಚುನಾವಣೆ ನಡೀಬೇಕಾಗಿದೆ. ಬಿಜೆಪಿ ಪಕ್ಷ ಡೆಪ್ಯೂಟಿ ಸಿಎಂ ಆಗಿ ಮಾಡಬೇಕನ್ನೋ ಒಂದು ಮಟ್ಟಕ್ಕೆ ಇವತ್ತು ಅವರು ಮಾತಾಡ್ತಾ ಇದ್ದಾರೆ. ನಾನು ಕೇಳ್ತೀನಿ, ನೀವು ಎಂಪಿ ಆಗಿ ನಾಲ್ಕೂವರೆ ವರ್ಷ ಕಾಲ ಡೆಲ್ಲಿಯಲ್ಲಿದ್ದಿರಿ, ಯಾವಂಥ ಬಡವರಿಗೆ ಈ ಒಂದು ಯೋಜನೆ ತಂದಿದ್ದೀರಾ? ಇವತ್ತು ಅವರು ಹೇಳ್ತಾರೆ ಬಳ್ಳಾರಿ ನಮ್ಮ ಭದ್ರಕೋಟೆ ಅಂತ ಕೇಳೋದು. ರಾಮುಲು ಅವರು ಅಷ್ಟು ಪ್ರಭಾವಿ ನಾಯಕರಿದ್ರಲ್ಲ, ರಾಮ್ಪುರಕ್ಕೆ ಹಾಕೋದ್ರು ಬಳ್ಳಾರಿಯಲ್ಲೇ ನಿಂದಿರ್ಬೋದಾಗಿತ್ತಲ್ಲ. ರಾಮುಲು ಅವರು ಅಷ್ಟು ಪ್ರಭಾವಿ ನಾಯಕರಾಗಿದ್ರೆ ಮಣಕಲ್ಮೂರಕ್ಕೆ ಯಾಕೆ ಹೋದ್ರು ಅವರು? ಬಳ್ಳಾರಿ ಅವ್ರದ್ದು ಅವ್ರದ್ದು ಅವ್ರ ಭದ್ರಕೋಟೆ ಅಂತಾರಲ್ಲ ಬಳ್ಳಾರಿ, ಇವಾಗ ಕಾಂಗ್ರೆಸ್ ಆರು ಮಂದಿ ಗೆದ್ದವೆಲ್ಲ ನಾವು. ರಾಮುಲು ಅವರು ಎರಡೆರಡು ಮೂರು ಮೂರು ಬಾರಿ ಈ ರಾಜ್ಯಕ್ಕೆ ಮರು ಚುನಾವಣೆಗಳನ್ನು ಅವರು ಮಾಡಿದ್ದಾರೆ. ಒಂದು ಅವರು ಬಿಜೆಪಿಯನ್ನು ತೊರೆತು ಬಿಎಸ್ಆರ್ ಪಾರ್ಟಿಯನ್ನು ಮಾಡಿ ಆ ಒಂದು ಬೈ ಎಲೆಕ್ಷನ್ ಮಾಡಿದ್ರು. ಇವತ್ತು ಎಂಪಿ ಆಗಿ ಆ ಜಾಗನ ಖಾಲಿ ಮಾಡಿ ಇವಾಗ ಮತ್ತೆ ಇದು ಮಾಡಿದ್ದಾರೆ. ಇವಾಗ ಕೇವಲ ನಾಲ್ಕು